ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಈಗಾಗಲೇ ತಾರಕಕ್ಕೇರಿರುವ ಮುಗುಲು ಮುಟ್ಟಿರುವ ಸ್ಪರ್ಧೆ BJP ಮತ್ತು ಕಾಂಗ್ರೆಸ್ JDS BJP ಸಂಘಟನೆ ಪಾದಯಾತ್ರೆ ಇವತ್ತು ಅಂತ್ಯ ಮಂತ್ರಕ್ಕೆ ಬರ್ತಾ ಇದೆ. ಒಬ್ಬರನ್ನೊಬ್ಬರು ಆರೋಪ ಪ್ರತ್ಯಾರೋಪ ಸಿಕ್ಕಾಪಟ್ಟೆ ಜನರಿದನ್ನು ಮನೋರಂಜನೆ ಪಡ್ತಾ ಇದ್ದಾರೋ. ಇವರ ಒಂದು ಏನು ಅಪರಾಧಿ ಕ್ರಿಯೆಗಳಾಗಿದ್ದಾವೆ ಈಗಾಗಲೇ, ಅವುಗಳ ಬಗ್ಗೆ ನೋವು ಅನುಭವಿಸ್ತಾ ಇದ್ದಾರೋ ಏನು ಎಂತು ಎತ್ತ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಜನಕ್ಕೆ ಮಾತ್ರ ಬೇಜಾರಾಗಿದೆ ಇಲ್ಲಂತಲ್ಲ, ಏನಪ್ಪ ಇದೆಲ್ಲ ಯಾವ ಹಂತಕ್ಕೆ ಬರ್ತಾ ಇದೆ ಅಂತೇಳಿ. ಬಟ್ ಇದು ಎಷ್ಟು ಮಟ್ಟಿಗೆ ಯಾರ ವಿರುದ್ಧವಾಗಿ ಜನ ಅಭಿಪ್ರಾಯತಾರ ಆಯಿತು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಯಾಕೆ ಸ್ಪಷ್ಟ ಆಗಿಲ್ಲ ಅಂತಂದರೆ ಮತ್ತೊಂದು ಚುನಾವಣೆ ನಡೀಬೇಕಾಗ್ತದೆ, ಆ ಗೊತ್ತಾಗುವಂಥದ್ದು. ಆದರೆ ಈಗಿನ ಮಟ್ಟಿಗೆ ಮಾತ್ರ ಕಾಂಗ್ರೆಸ್ಸಿಗರು BJPಯ ಏನೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಲ್ಲ ಈ ಸಿದ್ದರಾಮಯ್ಯ ವಿರುದ್ಧವಾಗಿ, ಆ ವಿಷಯದಲ್ಲಿ ಒಂದು ಹಂತದವರೆಗೆ ಸಮಾನ ಕುಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ತುರ್ತ ಪಾರ್ಟಿ ಒಡಿದಂಗೆ, ತುರ್ತ ತಮ್ಮ ಪಕ್ಷ ಸೆಳೆದು ಹೋಗದಂಗೆ, ತುರ್ತ ಸಿದ್ದರಾಮಯ್ಯ ಉಳಿಯುವಂಗೆ, ಅದೆಲ್ಲಕ್ಕಿಂತಲೂ ತುರ್ತ ಏನಾಗಿದ್ದಪ್ಪ ಅಂದ್ರೆ ಪಾರ್ಟಿ ಒಗ್ಗಟ್ಟಾಗಲಿಕ್ಕೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಒಬ್ಬರಿಗೊಬ್ಬರು ಸ್ವಿಪ್ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಕಾಂಗ್ರೆಸ್ನ ಅಳಿವಿನ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಅಳಿವಿನ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದ್ರೆ ಸಪೋಸ್ ಏನಾದರೂ ಇವತ್ತು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲೇ ಈ ತಮ್ಮ ಒಡಕಿನಿಂದ ಒಡೆದು ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮರಳಿ ಅಧಿಕಾರಿ ಅಷ್ಟೇ ಕಷ್ಟದ ಜೊತೆಗೆ ತಮ್ಮ ರಾಜಕೀಯ ಭವಿಷ್ಯನೂ ಕತ್ತಲಾಗ್ತದೆ ಅನ್ನುವಂಥ ಮನೋಭಾವ ಅಥವಾ ಒಂದು ಭಯ ಎಲ್ಲ ರಾಜಕಾರಣಿಗಳು ಕೊಡಿದ್ರಿಂದಾಗಿ DK ಶಿವಕುಮಾರ್ ಅವರು ತಮ್ಮ ಶಕ್ತಿ ಮೀರಿ ಸಿದ್ದರಾಮಯ್ಯರ ಒಂದು ಸರ್ಕಾರನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಅವರು ಭಾಷಣ ಮಾಡಿದ್ದು, ಅವ್ರು ತೆಗೆದುಕೊಂಡಿದ್ದು, ಅದರ ಜೊತೆಗೆ ಅವರು ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಈ BJP ಮತ್ತು JDS ಮಧ್ಯದಲ್ಲಿರುವಂಥ ತಿಕ್ಕಾಟ, ಯಡಿಯೂರಪ್ಪನವರ ಮಾತುಗಳನ್ನು, ಅದೇ ಕಾಲಕ್ಕೆ ದೇವೇಗೌಡರ ಮಾತುಗಳನ್ನು, ದೇವೇಗೌಡರು ಯಾವ ರೀತಿಯಾಗಿ BJPನ ವಿರೋಧ ಮಾಡ್ತಾಯಿದ್ರು ಅವರಿಗೆಲ್ಲ ಫೋಟೋಸ್ ತೆಗೆದುಹಾಕಿ ತೋರಿಸಿ ಜನರಿಗೆ ಹಿಂಗಿದ್ದಾರಪ್ಪ ಇವರೆಲ್ಲರೂ ನೋಡ್ರಿ ಅಂತ ತೋರಿಸಿದ್ದು. ಮತ್ತು ಇವರು ಯಾರೂ ಸಜ್ಜನರು ಅಲ್ಲ, ಒಬ್ಬರಿಗಿಂತ ಒಬ್ಬರು ಭ್ರಷ್ಟರು ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಅದು ಮಾಡೋ ಜೊತೆಗೆ ಅದು ಯಾವ ತಾರ್ಕಕ್ಕೆ ಅಂತ್ಯಕ್ಕೆ ಹೋಗಿಬಿಡ್ತದೆ ಅಂದರೆ ಜನಸಾಮಾನ್ಯರು ಸ್ವಲ್ಪ ಇದೆಲ್ಲ ಆಗಿದ್ದು ಸತ್ಯ ಅಲ್ಲ ಅಂತ ಇತಿಹಾಸವನ್ನು ಮರಳಿಸಿ ಮರು ಸೃಷ್ಟಿ ಮಾಡಿ ತೋರಿಸಿದ್ದು ನಿನ್ನೆ ಭಾಳ ಅದ್ಭುತ ಆಗಿತ್ತು ಆ ಮಾತು. ಹೀಗಾಗಿ DK ಶಿವಕುಮಾರ್ ಅವ್ರ ಮಾತಿಗಿಂತಲೂ ಅವ್ರು ತೋರಿಸಿದಂಥ ಘಟನಾವಳಿಗಳು ಏನಿದಾವ, ಇತಿಹಾಸದ ಘಟನಾವಳಿಗಳು, BJP ಹೇಳಿದ್ದಂಥ ಯಡಿಯೂರಪ್ಪನವರು, ನಮ್ಮ HD ಕುಮಾರಸ್ವಾಮಿ ಅವ್ರ ಬದಲಾಗಿ ಮಾತಾಡಿದ್ದು, HD ಕುಮಾರಸ್ವಾಮಿಗಳು ನಮ್ಮ ಯಡಿಯೂರಪ್ಪನ ಪರವಾಗಿ ಮಾತಾಡಿದ್ದು ಅಥವಾ ವಿರೋಧವಾಗಿ ಮಾತಾಡಿದ್ದು, ಜೊತೆಗೆ ನಮ್ಮ ದೇವೇಗೌಡರು ಈ BJP ವಿರೋಧವಾಗಿ ಯಡಿಯೂರಪ್ಪ ವಿರೋಧವಾಗಿ ಮಾತಾಡಿದ್ದು, ಒಂದು ದೃಶ್ಯಾವಳಿಗಳು ಸಹಿತ ಹಿಂದಿನ ಇತಿಹಾಸವನ್ನು ಮತ್ತೆ ಮರು ಸೃಷ್ಟಿ ಮಾಡ್ತಾ ಇಂಥವ್ರು ಏನಪ್ಪ ಇವರು ಇವತ್ತು ಕಾಂಗ್ರೆಸ್ಸನ್ನು ಜಂಟಿಯಾಗಿ ಉರುಳಿಸ್ಲಿಕ್ಕೆ ಹೊರಟಿದ್ದಾರೆ, ಕೆಳಗೆ ಇಳಿಸ್ಲಿಕ್ಕೆ ಹೊರಟಿದ್ದಾರೆ, ಸಾಧ್ಯ ಆಗ್ತದೆ ಅನ್ನೋಂಥ ಒಂದು ಪ್ರಶ್ನೆ ಹುಟ್ಟುವ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ಪ್ರತಿಯೊಬ್ಬ ಮಾತನಾಡಿದ ಎಲ್ಲರೂ ಜನಾಂದೋಲನದ ಅಂತಿಮ ಹಂತಕ್ಕೆ ಇದ್ದಂಥ ನಿನ್ನೆ ಮೈಸೂರಿನಲ್ಲೇ ಪ್ರತಿಯೊಬ್ಬರೂ ತಮಗೆ ಅನಿಸಿದ್ದನ್ನು ಜಬರ್ದಸ್ತಾಗಿ ಮಾತಾಡಿದ್ದಾರೆ. ಅದಕ್ಕೆ ಕಳಸಿಟ್ಟಂಗೆ ಕೊನೆಗೆ ನಮ್ಮ ಸಿದ್ದರಾಮಯ್ಯನವರಂತೂ ಯಾವ ಷಡ್ಯಂತ್ರಕ್ಕೂ ನಾವು ಬಗ್ಗುವುದಿಲ್ಲಪ್ಪ, ಮತ್ತು ಅದೇ ಕಾಲಕ್ಕೆ ಜಗ್ಗುದೂ ಇಲ್ಲ, ಮತ್ತು ಕೈಗಿಡಕೊಂಡ್ರದೂ ಇಲ್ಲ, ರಾಜೀನಾಮೆ ಕೊಡು ಮಾತೂ ಇಲ್ಲ ಅನ್ನುವಷ್ಟು ಮಾಡಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನು ಅದಕ್ಕಾಗಿ ಈಗಾಗಲೇ ಇವರು ನಮ್ಮವರು ಬಿಡ್ತಾ ಇಲ್ಲ, ಆಮದ್ಬೇರೆ ಆರ್ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಸನ್ನಿಹಿತವಾಗಿದೆ ರಾಜೀನಾಮೆ ಕೊಡುವಂಥ ಸಮಯ ಅಂತೇಳಿ ಯಡಿಯೂರಪ್ಪನವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ HD ಕುಮಾರಸ್ವಾಮಿಗಳು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಯಾವ ಹಂತಕ್ಕೆ ಬಂದಿರ್ತದಪ್ಪ ಇವತ್ತು ಅಂತಂದರೆ ಡೂ ಆರ್ ಡೈ, ಇಬ್ಬರಲ್ಲೇನು ಒಟ್ಟಿನಲ್ಲಿ ಇವರಿಬ್ಬರ ಈ ತಿಕ್ಕಾಳದಿಂದಾಗೆ ಏನಪ್ಪ ಅಂದರೆ ರಾಜ್ಯದ ಜನಕ್ಕೆ ಮನರಂಜನೆ ಆಯಿತು, ದುಃಖ ಆಯಿತು, ಸಂತೋಷ ಆಯಿತು, ಅದು ಒಂದು ಬದಿಗಿಟ್ಟೆ. ಎಷ್ಟರ ಮಟ್ಟಿಗೆ ಇವರೆಲ್ಲ ಹೇಳುತ್ತಿರುವಂಥ ಸತ್ಯಗಳು ಅಸತ್ಯಗಳು ಜನರ ಮನೆಯಲ್ಲಿ ಮನಸ್ಸಿನಲ್ಲಿ ಉಳಿಬಹುದು ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಅದೇನೂ ಇರಲಿ, ಇವತ್ತು ನಮ್ಮ BJP ಮತ್ತು ನಮ್ಮ HD ಕುಮಾರಸ್ವಾಮಿ ಅವರ ಜನತಾದಳ ತನ್ನದೇ ಶಕ್ತಿ ಪ್ರದರ್ಶನ ತೋರಿಸ್ಲಿಕ್ಕೆ ಇವತ್ತು ಮತ್ತೆ ಪ್ರಯತ್ನ ಮಾಡ್ತಾ ಇದೆ ಮೈಸೂರು. ಅಂದರೆ ಮೈಸೂರು ಇವತ್ತೇನಾಗಿದೆಪ್ಪ ಅಂತಂದ್ರೆ ಇವರಿಬ್ಬರ ಶಕ್ತಿ ಪ್ರದರ್ಶನದ ಕೇಂದ್ರ ಬಿಂದು ಆಗ್ಯದ. ಅದರಿಂದಾಗಿ ಎಲ್ಲರ ಚಿತ್ತ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಮಧ್ಯಮ ವರ್ಗ ಆಗಿರ್ಬೋದು, ತಿಳುವಳಿಕೆ ಜನರಾಗಿರ್ಬೋದು, ಏನು ಆಗ್ಬೋದು ಅನ್ನೋದ್ರೊಳಗೆ ಚಿತ್ತ ಇಟ್ಕೊಂಡು ಕೂತಿದ್ದಾರೆ. ಬಟ್ ಒಂದೇನಪ್ಪ ಅಂತಂದರೆ ಕಾಂಗ್ರೆಸ್ ಇದ್ದಿದ್ದು ಈ ತುರ್ತ ಮಾತ್ರ ಸಿದ್ದರಾಮಯ್ಯನ ಬಿಟ್ಟು ಬೇರೆದವರು ಯಾರಿಲ್ಲ. ಸಿದ್ದರಾಮಯ್ಯರು ಒಬ್ಬರಪ್ಪ ನಮ್ಮ ಏನು ಮುಖ್ಯಮಂತ್ರಿ ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಒಪ್ಪಿಕೊಟ್ಟಿದ್ದರಿಂದಾಗಿ ಇನ್ನಷ್ಟು ಕಷ್ಟ ಆಗಿಬಿಟ್ಟದೆ BJPಗೆ ಇವ್ರನ್ನ ತೆಗೆಯೋದು ಹೇಗಪ್ಪ ಅಂತೇಳಿ. ಯಾಕಂತಂದರೆ
ಅವರಲ್ಲಿಯೇ ಒಡಕ, ಅವರಲ್ಲಿಯೇ ತಿಕ್ಕಾಟ, ಇವರಿಗೆ ಅನುಕೂಲ ಆಗ್ತಿತ್ತೋ ಏನೋ. ಆದರೆ ಈ ಒಂದು ವಿಷಯವನ್ನು ತೆಗೆದುಕೊಂಡ ಒಂದು ಏನಪ್ಪ ಅಂದ್ರೆ ಗಟ್ಟಿ ಫೆವಿಕಾಲ್ ಫ್ರೆಂಡ್ಶಿಪ್ ಮಾಡಿಬಿಟ್ರು ಅವ್ರ ನಡಕ, ಡಿ ಕೆ ಮತ್ತು ಡಿ ಕೆ ಸಿ ಮತ್ತು ನಮ್ಮ ಸಿದ್ದರಾಮಯ್ಯ ನಡಕ, ಮತ್ತು ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ರಿಂದಾಗಿ ಬಿ ಜೆ ಪಿ ಜೆ ಡಿ ಎಸ್ ಶಕ್ತಿಯನ್ನು ಒಂದಿಷ್ಟು ಎದುರಿಸುವಂಥ ಹಂತಕ್ಕೆ ಬಂದಂತೆ. ಸರ್ಕಾರ ಇನ್ನಷ್ಟು ದಿನಗಳವರೆಗೆ ಮುಂದೆ ಜಗ್ಗುವಂಥ ಕಾಲ ಬಂದಂತೆ ಸಹಜವಾಗಿ ಅನಿಸ್ಲಿಕ್ಕೆ ಯಾರಿಗಾದರೂ. ನಮ್ಮ ಯಡಿಯೂರಪ್ಪನವ್ರು ಹೇಳ್ಬೋದು ಸಿದ್ದರಾಮಯ್ಯ ಮನೆಗೆ ಹೋಗಿ ಕಾಲ ಬಂದ ಹಾಗೆ ಹೀಗೆ ಅಂತೇಳಿ, ಇಲ್ಲ ಅಡ್ಡಿ ಇಲ್ಲ ಅವ್ರು ಹೇಳಿ. ಆದರೆ ವಸ್ತುಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಇದು ನಿಜವಾಗಿಯೂ ಏನಪ್ಪ ಅಂತಂದರೆ ಈ ಒಂದು ಕಾಂಗ್ರೆಸ್ಗೆ ಒಂದು ರೀತಿ ಟಾನಿಕ್ ಸಿಕ್ಕಂಗೆ ಆಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಕಾರಣದಿಂದ, ಈ ಮುಡ ಒಂದು ಕಾರಣದಿಂದ ಈ ನಮ್ಮ ಏನಪ್ಪ ಸಿದ್ದರಾಮಯ್ಯವ್ರನ್ನ ಅಲ್ಲಾಡಿಸೋದು ಭಾಳ ಕಷ್ಟ. ಜೊತೆಗೆ ಆ ಒಂದು ಏನಪ್ಪ ಅಂದರೆ ನಮ್ಮ ಏನು ವಾಲ್ಮೀಕಿ ಹಗರಣ, ಅದು ಸ್ವಲ್ಪ ಪ್ರಭಾವ ಆಗ್ಬೋದು. ಬಟ್ ಎಷ್ಟು ಮಟ್ಟ ಆಗಬೇಕಾಯಿತು ಅಷ್ಟು ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ನೇರಾನೇರವಾಗಿ ಸಿದ್ದರಾಮಯ್ಯವ್ರ ಹಸ್ತಕ್ಷೇಪ ಇಲ್ಲ ಅನ್ನೋದು ದಿನಕ್ಕೆ ದಿನಕ್ಕೆ ಅವರು ಸ್ಪಷ್ಟ ಮಾಡ್ತಾ ಮಾಡ್ತಾ ಹೊರಟಿದ್ದಾರೆ. ನಮ್ಮ ಆರ್ ಅಶೋಕ್ ಆಗಿರ್ಬೋದು ಅಥವಾ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಾಗಿರ್ಬೋದು ಹೇಳ್ಬೋದು, ಇಲ್ಲಂತೆಲ್ಲ ಅವರ ಹಸ್ತಕ್ಷೇಪದ ರೀ, ಅವ್ರಿಗೆ ಗೊತ್ತಿದ್ದ ಯಾವ ವ್ಯವಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದೆಪ್ಪ ಅಂದ್ರೆ ಅದು ಗೊತ್ತಿದ್ದೇ ಇರ್ತದೆ. ಅದಕ್ಕಾಗಿ ಅವ್ರನ್ನ ನಾವು ಸಿ ಬಿ ಐ ಅಥವಾ ಐ ಟಿ ಅಥವಾ ಇ ಡಿ ಮೂಲಕ ತನಿಖೆಗೆ ಒಳಪಡಿಸ್ಬೇಕು, ಅವ್ರನ್ನ ಉಗುರಿ ಆಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಬಿ ಜೆ ಪಿಗೆ ಒಂದು ಇದು ಒಂದು ರೀತಿ ಚಾಲೆಂಜ್ ರೂಪ ಆಗಿದೆ. ಅದಕ್ಕೆ ಅವ್ರು ಒತ್ತಡ ಮಾಡ್ತಾ ಇದ್ದಾರೆ. ಬಟ್ ಇದೇ ಸಮಯದಲ್ಲಿ ಇನ್ನೊಂದು ಏನಾಗಲಿಕ್ಕಂಥದ್ದಪ್ಪ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಗಮನಿಸಿರ್ಬೋದು, ನಿಧಾನಕ್ಕೆ ಇ ಡಿ ಮತ್ತು ಸಿ ಬಿ ಐಗಳ ಮೇಲಿನ ಒಂದು ವಿಶ್ವಾಸ ಕಡಿಮೆಗೆ ಸುಪ್ರೀಂ ಕೋರ್ಟ್ ಅವ್ರ ಸಹಿತ ಇತ್ತೀಚೆಗೆ ಡಿಸಿಷನ್ ಕೊಡ್ತಾ ನಡೆದದ. ಇದು ಕಾಲ ದೂಡುವುದಲ್ಲ, ನೀವು ದೃಢವಾದ ಸಾಕ್ಷಿಗಳನ್ನು ಕೊಟ್ಟ ನೀವು ಶಿಕ್ಷೆ ಕೊಡಿಸ್ರಿ ವಿನಃ ನೀವು ಜೈಲಲ್ಲಿಟ್ಟು ಅವ್ರನ್ನ ಶಿಕ್ಷಿತರನ್ನಾಗಿ ಮಾಡೋದು ಬೇಕಾಗಿಲ್ಲ ಅನ್ನೋದೊಂದು ಡಿಸಿಷನ್ ಇತ್ತೀಚೆಗೆ ನಮ್ಮ ಸಿಸೋಡಿ ಅವರ ನಿರ್ಧಾರದಲ್ಲಿ ಹೇಳಿದ್ರಿಂದಾಗಿ ಇನ್ನಷ್ಟು ಬಿ ಜೆ ಪಿ ಮತ್ತು ಇ ಡಿ ಮತ್ತು ಸಿ ಬಿ ಐ ಇವರ ಬಗ್ಗೆ ಇನ್ನಷ್ಟು ಸಂಶಯ ಜನರಲ್ಲಿ ಶುರುವಾಗುವಂಥ ಎಲ್ಲ ಮಾತುಗಳು ಆಡಲಿಕ್ಕೆ ಶುರುವಾಗಿದ್ದಾವೆ. ಅದೇನೂ ಇರಲಿ, ಈಗ ನಾವು ಮೇನ್ ವಿಷಯ ಏನಪ್ಪ ಇದರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತುರ್ತಾರೆ ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇದು ಮುಂದೆ ಒರಿದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯಪಾಲರು ಎಷ್ಟೇ ಪ್ರಯತ್ನ ಮಾಡಿದರೂ ರಾಜ್ಯಪಾಲರ ಹೆಸರು ಕೇಳುವ ಸಾಧ್ಯತೆಗಳು ಇದರಲ್ಲಿದ್ದಾವೆ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ಬಿ ಜೆ ಪಿಯ ಈ ಒಂದು ಇ ಡಿ ಮತ್ತು ಸಿ ಬಿ ಐಗಳು ಇವರು ವಿಶೇಷವಾಗಿರಪ್ಪ ಅಂದರೆ ಯಾರನ್ನು ತಗಲು ಹಾಕಿದಾರಪ್ಪ ಅಂದರೆ ವಿರೋಧ ಪಕ್ಷದವ್ರನ್ನ ತಗಲು ಹಾಕಿದ್ದಾರೆ. ಹೀಗಾಗಿ ಆಡಳಿತಾರೂಢ ಪಕ್ಷದ ಈ ಒಂದು 5,000 ಮೇಲ್ಪಟ್ಟು ಇಲ್ಲಿವರೆಗೆ ಈ ಇ ಡಿಯಿಂದ ಕೇಸ್ ಆಗಿದ್ದರೂ ಸಹಿತ ಅದರೊಳಗೆ ಮ್ಯಾಕ್ಸಿಮಮ್ 40 ಜನರಿಗೆ ಮಾತ್ರ ಶಿಕ್ಷೆ ಆಗಿದ್ದರಿಂದ ಇನ್ನಷ್ಟು ಸಂಶಯಗಳು ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಕಡೆಯಿಂದನೂ ಒಂದು ರೀತಿ ಬೆಂಬಲ ಮತ್ತು ಜೊತೆಗೆ ಇವು ವಾಸ್ತವದ ಅಂಶಗಳು ಹೆಲ್ಪ್ ಆಗುವುದರಿಂದಾಗಿ ಕಾಂಗ್ರೆಸ್ನ ಕರ್ನಾಟಕದ ಆಡಳಿತ ತುರ್ತು ಎಂಡ್ ಆಗೋದು ಭಾಳ ಕಷ್ಟ ಅನ್ನೋದು ಸ್ಪಷ್ಟ ಆಗಲಿಕ್ಕೆ. ಅದಕ್ಕಾಗಿ ಅದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂದ್ರೆ ಈಗೇನು ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ, ಇವರ ಚರಿತ್ರೆ ಆದರೂ ಹೌದಪ್ಪ ಒಳ್ಳೆಯದಿದ ಇವರು ಪ್ರಾಮಾಣಿಕರಿದ್ದಾರೆ ಭ್ರಷ್ಟರಲ್ಲ ಅನ್ನೋದು ಆಗಿರಬೇಕಾಗಿತ್ತು ಅಂದ್ರೆ ಒಂದೇನೋ ರೂಪ ಹಿಡಿದಿತ್ತು. ಬಟ್ ಅದು ಇಲ್ಲಿವರೆಗೆ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಜೊತೆಗೆ ಬಿ ಜೆ ಪಿಯ ನಮ್ಮ ಯಡಿಯೂರಪ್ಪನವ್ರ ಮೇಲೆ 18-20 ಕೇಸ್ಗಳು ಇರುವುದನ್ನು, ಇನ್ನುಳಿದ್ರ ಮೇಲೆ ಇರುವುದನ್ನು, ಈಗಾಗಲೇ ಅವುಗಳನ್ನೆಲ್ಲನೂ ತೆನಕಿ ಹಾಕ್ತಿರುವಂಥ ಒಂದು ಮಾತನ್ನು ಆಡುತ್ತಿರುವುದರಿಂದಾಗಿ ಇವತ್ತು ಕಾಂಗ್ರೆಸ್ನ ಅಲ್ಲಾಡಿಸೋದು ಅಷ್ಟು ಸುಲಭದ ಮಾತಲ್ಲ. ಇದು ಬಿಟ್ಟು ಬೇರೆ ಯಾರಾದರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಆಗ್ತಿತ್ತೋ ಏನೋ. ಬಟ್ ಇವತ್ತಿನ ಸಂದರ್ಭದೊಳಗೆ ಮಾತ್ರ ಬಿ ಜೆ ಪಿ ಕರ್ನಾಟಕದ ವಿಷಯದಲ್ಲೇ ಸ್ವಲ್ಪ ಗಡಬಡಿ ಮಾಡ್ತೇನೋ. ಯಾಕಂದರೆ ಒಂದು ವೇಳೆ ಇದು ಇಲ್ಲದೆ ಹೋಗಿದ್ರೆ ನಾವು ಮೇಲೆ ನೋಡ್ತಾ ಇದ್ವಿ. ಒಂದು ಸತ್ರ ಮುಗಿದ ತಕ್ಷಣ ಶುರುವಾಗಿ ಬಿಡ್ತಿತ್ತು ಈ ಒಂದು ಏನಪ್ಪ ಮುಖ್ಯಮಂತ್ರಿ ಸ್ಥಾನ ಸರ್ವಾಗಿ ಕುರ್ಚಿ ಸರ್ವಾಗಿ ಅದು ಈಗ ಆ ವಿಷಯ ಬದಿಗೆ ಹೋಗಿಬಿಟ್ಟಿದೆ. ಈಗ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದರಿಂದಾಗಿ ಕಾಂಗ್ರೆಸ್ನಲ್ಲೇ ಮತ್ತೆ ನಮಗೆ ಒಕ್ಕಟ್ಟು ಹೆಚ್ಚಾಗಿದ್ದರಿಂದಾಗಿ ಇದು ಕಾಂಗ್ರೆಸ್ಸಿನ ಒಂದು ಭವಿಷ್ಯಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣೀಭೂತ ಆಗ್ತದೆ. ಬಟ್ ಇನ್ನು ಮುಂದಿನ ದಿನಗಳಲ್ಲೇ ಕಾಂಗ್ರೆಸ್ ಯಾವ ರೀತಿಯಾಗಿ ಆಡಳಿತ ಮಾಡ್ತದೆ ಹೆಂಗೆ ಮಾಡ್ತದೆ ಅನ್ನೋದು ಅಷ್ಟು ಸತ್ಯ. ಯಾಕಂದರೆ ಈಗಾಗಲೇ ಗ್ಯಾರಂಟಿಗಳಿಂದಾಗಿ ನಿಜವಾಗಿಯೂ ನಮ್ಮ ಬಜೆಟ್ ಅಥವಾ ನಮ್ಮ ಖಜಾನೆಗೆ ತೊಂದರೆ ಆಗಿದೆ ಅನ್ನೋಂಥ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಯಾವ ಡೆವಲಪ್ಮೆಂಟ್ ಕೆಲಸಕ್ಕೂ ದುಡ್ಡು ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇವುಗಳನ್ನು ಮೀರಿ ಇತ್ತೀಚೆಗೆ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಡೆವಲಪ್ಮೆಂಟು ಮಾಡ್ತಾ ಇದ್ದೀವಿ, ಗ್ಯಾರಂಟಿನೂ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದ್ರ ತಕ್ಕಂಗೆ ಸ್ವಲ್ಪ ಕೊಡೋ ಲೇಟ್ ಆಗಿರ್ಬೋದು, 1-2 ತಿಂಗಳು. ಬಟ್ ಎಲ್ಲರೂ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಗುಡ್ ಗವರ್ನೆನ್ಸ್ ಕೊಡುವ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಗ್ಯಾರಂಟಿಗಳನ್ನ ಕೊಟ್ಟ
ಸಾಲ ಅಂತೀವಿ ನೋಡ್ರಿ, ನಾವು ಇಲ್ಲಿವರೆಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಮಾತನ್ನು. ಸಾಲ ಮಾಡದ ಯಾವುದೇ ಈ ದೇಶ ಸರ್ಕಾರ ತನ್ನ ಆಡಳಿತವನ್ನು ಬಜೆಟ್ ಅನ್ನು ಮಂಡಿಸೇ ಇಲ್ಲ. ಪ್ರತಿಯೊಂದರಲ್ಲೂ ತಮ್ಮ ಸಾಲ ಇದ್ದೇ ಇರ್ತದೆ. ಈ ಯೋಜನೆ ಗ್ಯಾರಂಟಿ ಅದ, ಏ ಇಲ್ಲ ರೀ ಲಾಸ್ ಆಗ್ತದೆ, ಬಜೆಟ್ ನಮ್ಗೆ ಇದಾಗ್ತದೆ, ಖಜಾನೆ ಖಾಲಿ ಆಗ್ತದೆ ಅಂತ ಹೇಳ್ಬೋದು. ಬಟ್ ಎಂದಾದರೂ ನಾವು ಕೆ ಇ ಬಿ ಆಗಿರ್ಬೋದು ಅಥವಾ ಇನ್ನೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವಾಗ ಈ ಕೆ ಎಸ್ ಆರ್ ಟಿ ಸಿ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು, ಇವು ಎಂದೂ ಈ ಹಿಂದಿನ ದಿನಗಳಲ್ಲೇ ಪ್ರತಿ ವರ್ಷದ ಅವ್ರ ಬಜೆಟ್ನಲ್ಲಿ ಲಾಭ ಮಾಡಿದ ಲಕ್ಷಣಗಳು ಅಥವಾ ರೆಕಾರ್ಡ್ಗಳು ಇಲ್ಲ. ಈಗ ಅದೇ ಈಗ ಆದ ತಕ್ಷಣ ಒಂದು ರೀತಿ ಲಾಭದ ಬಜೆಟ್ ತೋರಿಸ್ತಾ ಇದ್ದಾವೆ ಕೆ ಎಸ್ ಆರ್ ಟಿ ಸಿಗಳು, ಇಲ್ಲ ಲಾಭ ಆಗ್ತಾ ಇದೆ ಅಂತೇಳಿ. ಇದರ ಅರ್ಥ ಏನಂದ್ರೆ ಹಿಂದೆ ಗ್ಯಾರಂಟಿ ಕೊಡಲಾರದ ಲಾಸ್ ಆಗ್ತಿದ್ದು, ಇವತ್ತು ಗ್ಯಾರಂಟಿ ಕೊಟ್ಟು ಸಹಿತ ಲಾಸ್ ಇಲ್ಲ ಲಾಭದಲ್ಲಿ ಅಂತ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಬಟ್ ಸಾಲ ಮಾತ್ರ ಬೆಳೀತಾ ಇದೆ ಅನ್ನೋದು ಅಷ್ಟು ಸತ್ಯದ. ಅಂದರೆ ಈ ಸಾಲ ಈಗೇನದ, ಈ ಎಲ್ಲ ಗೌರ್ಮೆಂಟ್ದಲ್ಲಿ ಎಲ್ಲ ಗೌರ್ಮೆಂಟಲ್ಲಿ ಇರೋದನ್ನು, ಆದರೆ ಅದ್ರ ಜೊತೆ ಗ್ಯಾರಂಟಿ ಕೊಡ್ತಾ ಇರೋದು ಸಹಜವಾಗಿ ಕರ್ನಾಟಕದ ಜನರಲ್ಲೇ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದ್ರೆ ಎರಡು ಅಭಿಪ್ರಾಯ ಇಲ್ಲ. ಇನ್ನು ಈಗೆಲ್ಲ ಒಬ್ರಿಗೊಬ್ರು ಆರೋಪ ಮಾಡಿದ್ದಾರೆ, ಇನ್ನು ಮೋಸ್ಟ್ಲಿ ರಾಜ್ಯಪಾಲರು ಸಹಿತ ಈ ನೆಲೆಗಟ್ಟಿನಲ್ಲೇ ಅವರು ಇವ್ರ ಮೇಲೆ ಏನಪ್ಪ ಅಂದರೆ ಮೋಸ್ಟ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಥವಾ ಈ ನಮ್ಮ ಅಬ್ರಾಹಿಂ ಅವ್ರು ಮಾಡಿದಂಥ ಆರೋಪಕ್ಕೆ ಒಂದು ಅನುಕೂಲ ಆಗುವಂಗೆ ನಡೆಯೋದಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ. ಮತ್ತು ಆಲ್ರೆಡಿ ಈಗಾಗಲೇ ಈ ಒಂದು ಅಬ್ರಾಹಿಂ ಅವ್ರ ಮೇಲೆ ಏನಪ್ಪ ಅಂದರೆ ಇವರು ಏನು ಅವ್ರನ್ನೊಂದು ಎಫ್ ಐ ಆರು ಹರಿದಿದ್ದಾರೆ, ಇವರು ಬ್ಲ್ಯಾಕ್ಮೇಲ್ ಮಾಡ್ತಾರಪ್ಪ ಅಂತೇಳಿ ಒಂದು ಯಾವುದೋ ವಿಷಯ ತೆಗೆದುಕೊಂಡು ವಿಶೇಷವಾಗಿ ಆಡಳಿತದಲ್ಲಿದ್ದಂಥ ಅಧಿಕಾರಿಗಳನ್ನು ಇನ್ನುಳಿದವ್ರನ್ನ ಜೊತೆಗೆ ಈ ಒಂದು ತಮಗೆ ಬೇಡಂಥ ಜನರು ಸಹಿತ ತಮ್ಮ ಒಂದು ವೃತ್ತಿ ಅಂದರೆ ಯಾವ ವೃತ್ತಿ ಬ್ಲ್ಯಾಕ್ಮೇಲ್ ವೃತ್ತಿಯಿಂದ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪಗಳಿದ್ದಾವೆ. ಅದಕ್ಕೆ ಅಬ್ರಾಹಿಂರವರು ಉತ್ತರ ಕೊಡ್ಬೋದು, ನಾವು ಯಾರನ್ನು ಮಾಡಿಲ್ಲ ಹಾಗೆ ಹೀಗೆ ಹೇಳ್ಬೋದು. ಬಟ್ ಅದರಿಂದಾಗಿ ಒಂದು ರೀತಿಯಿಂದ ಇದು ಸಹಿತ ಸೋಲಾಗುವ ಸಾಧ್ಯತೆಗಳಿದ್ದಾವೆ. ಅಂದರೆ ರಾಜ್ಯಪಾಲರು ಸಹಿತ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಇಷ್ಟರೊಳಗೆ ಅವರು ಆರ್ಡರ್ ಆಗಬೇಕಾಗಿತ್ತು ಪ್ರಾಸಿಕ್ಯೂಷನ್ಗೆ, ಅವರು ತಡೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಿನ ಒಟ್ಟು ಎಲ್ಲ ಡೆವಲಪ್ಮೆಂಟ್ಗಳಿಂದ ಕಾಂಗ್ರೆಸ್ ಬಿ ಜೆ ಪಿಗಿಂತಲೂ ಒಂದು ಹೆಜ್ಜೆ ಮುಂದಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲೂ ನಾವು ನೋಡ್ತಾ ಇದ್ದೀವಿ, ಈ ಒಂದು ಮೋದಿ ಅವ್ರಿಗಿಂತಲೂ ರಾಹುಲ್ ಅವರು ಒಂದು ನಾಲ್ಕು ಹೆಜ್ಜೆ ಮುಂದಿದ್ದಾರೆ ಈ ಎಲ್ಲ ವಿಷಯದಲ್ಲಿ ಅನ್ನುವಂಥ ಮಾತನ್ನು. ಆದಷ್ಟು ಈಗ ನೋಡಿದ್ರೆ ನಾವು ಮೊನ್ನೆ ನಡೆದಂಥ ಒಂದು ಏನಪ್ಪ ಅಂತಂದ್ರೆ ಈ ಸದನದ ಅಥವಾ ಲೋಕಸಭೆ ಇದರಲ್ಲೇ ಚರ್ಚೆಗಳಲ್ಲಿ ಹೆಚ್ಚಿಗೆ ಮೋದಿಯವರು ಭಾಗವಹಿಸಿಲ್ಲ ಅನ್ನೋದು ಭಾಳ ಗಮನಾರ್ಹದ. ಯಾಕಂದರೆ ಬಜೆಟ್ ಇದ್ದ ಪಾಸ್ ಆಯಿತು ಮಾಡಿತು ಆ ಮಾತು ಬೇರೆ, ಆದರೆ ವಿಶೇಷವಾಗಿ ಯಾವುದೇ ಚರ್ಚೆಯಲ್ಲೂ ಹೆಚ್ಚು ಕಡಿಮೆ ವಕ್ಫ್ ವಿಷಯದಲ್ಲಿದ್ದಾಗ ಆದಷ್ಟು ಅವ್ರು ಗೈರು ಇದ್ದಿದ್ದು ನಾವು ನೋಡಿದ್ದೀವಿ. ಇದರ ಅರ್ಥ ಏನಪ್ಪ ಅಂದರೆ ಅವ್ರಿಗೆ ಯಾವ ಸಹಿತ ಇವರಿಗೆಲ್ಲ ಉತ್ತರ ಹುಡುಕಿಕೊಡುವಂಥದ್ದು, ವಿರೋಧ ಪಕ್ಷಗಳ ದಾಳಿಗೆ ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ ಸ್ಥಿತಿ ಅವರಲ್ಲಿ ಉಳಿತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಒಟ್ಟಾರೆ ಕರ್ನಾಟಕ ರಾಜ್ಯದ ಇವತ್ತಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿರೋಧಿಗಳು ಎಷ್ಟೋ ಆರೋಪ ಮಾಡಿದರು, ಏನೋ ಮಾಡಿದರು, ಅವಕ್ಕೆ ಅದಕ್ಕೆ ಈಗ ಒಂದು ರೀತಿಯಿಂದ ಮನೆಗೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಲಿಕ್ಕೆ ಇಲ್ಲ. ಯಾಕಂದ್ರೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಸೆಂಟ್ರದಲ್ಲಿ ಮೊದಲಿದಂಥ ಬಲಿಷ್ಠ ಬಿ ಜೆ ಪಿ ಇವತ್ತಿಲ್ಲ. ಹೀಗಾಗಿ ಇ ಡಿ ಆಗಿರ್ಬೋದು, ಐ ಟಿ ಆಗಿರ್ಬೋದು, ಸಿ ಬಿ ಆಗಿರ್ಬೋದು, ದಾಳಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದ್ರ ಜೊತೆಗೆ ಪಾರ್ಟಿ ಒಡೆದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲೇ ಗೋವಾದಲ್ಲೇ ಪಾರ್ಟಿ ಒಡೆದ ತಮ್ಮ ಸರ್ಕಾರ ಮಾಡಿದ್ದ ಹಿಂದಿನ ಕಾಲದಲ್ಲೇ ಅದರ ಕೊನೆ 5 ವರ್ಷಗಳ ಇತಿಹಾಸದಲ್ಲೇ ಮೋದಿಯವರ ಸರ್ಕಾರದ ನೋಡಿದ್ದೆ ನಾವು. ಬಟ್ ಈಗ ಅದು ಮಾಡೋದ್ರ ಸುಲಭ ಇಲ್ಲ. ಯಾಕಂದರೆ ಅಧಿಕಾರಿಗಳು ಸಹಿತ ಆದರೂ ಇನ್ನುಳಿದವರಾದರೂ ಸಹಿತ ಬೆದರ್ತಾ ಇದ್ದಾರೆ, ಅಂಜಿಕೆ ಪಡ್ತಾ ಇದ್ದಾರೆ. ಇಲ್ಲಪ್ಪ ನಾಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಕಾಂಗ್ರೆಸ್ ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರೆಲ್ಲ ಹೋದಲ್ಲೇ ಬಂದಲ್ಲಿ ಮಾತಾಡ್ತಲೇ ಇರ್ತಾರೆ. ಸಪೋಸ್ ಏನಾದರೂ ನಮ್ಮ ಸರ್ಕಾರ ಬಂದ್ರೆ ಎಲ್ಲ ತನಿಖೆಯನ್ನು ಮಾಡೇ ಮಾಡ್ತೀವಿ, ಮತ್ತು ಯಾರು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಪಡಿಸಿ ತೀರ್ತೀವಿ ಅನ್ನೋಂಥ ಮಾತು ಮಾತಾಡೋದು. ಜೊತೆ ನಿಧಾನಕ್ಕೆ ಎಲ್ಲ ಕಡೆಗೂ ಕಾಂಗ್ರೆಸ್ ಮತ್ತು ಇಂಡಿಯಾ ಗಠಬಂಧನದ ಶಕ್ತಿ ಹೆಚ್ಚಾಗ್ತಾ ಅನ್ನೋದ್ರ ನೋಡಿದಾಗ ಅಧಿಕಾರ ಶಾಹಿದವರು ಸಹಿತ ಬೇಡಪ್ಪ ಉತ್ಸಾಹ ಬರೆಯೋದು. ಯಾಕೆಂದ್ರೆ ಮೊದಲೇ ಅವರು ಒಂದು ರೀತಿ ಸಾಧು ಪ್ರಾಣಿ ಅಥವಾ ಅಂಜುಬುರ್ಗ ಪ್ರಾಣಿಗಳು ಭ್ರಷ್ಟಾಚಾರ ಹುಟ್ಟಾಕಿದ್ದು ಮಾಡಿದ್ದು ಎಲ್ಲ ಸತ್ತಿದ್ದರೂ ಸಹಿತ ಅವರು ತಮ್ಮ ದೀರ್ಘಕಾಲೀನ ಅಧಿಕಾರಕ್ಕಾಗಿ ಅವ್ರು ಯಾವಾಗಲೂ ಅಂಜುವಂಥವ್ರು. ಹೀಗಾಗಿ ಅವರು ಸಹಿತ ಎಲ್ಲದಕ್ಕೂ ಮುಂದಾಗಿ ಬಿ ಜೆ ಪಿ ಅನುಕೂಲ ಮಾಡ್ತಾ ಇಲ್ಲ ಅನ್ನೋ ಸತ್ಯದ. ಕಳೆದ 10 ವರ್ಷಗಳಾಗಿದ್ದಾಗ ಹೋದ್ರು, ಆದರೆ ಈಗಿನ ಸಂದರ್ಭದಲ್ಲೇ ಕರ್ನಾಟಕ ಸರ್ಕಾರವನ್ನು ಏನಾದರೂ ಮಾಡಿ ಶತಾಯಗತೆ ಮಾಡಿ ಮನೆ ಕಳಿಸ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕಾಗಿ ಈಗೇನೋ ಆಗಲಿ, ಈಗೇನೋ ಇವರು ಕಾಂಗ್ರೆಸ್ಸಿಗರು ಈ ಒಂದು ಆಂದೋಲನ ಮಾಡ್ಕೊಂಡು ಬಂದ್ರಲ್ಲ, ಇದು
ಒಂದು ಬೆಸ್ಟ್ ಟ್ಯಾಕ್ಟಿಕ್ಸ್ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಜನರ ಒಂದು ಸೈಡ್ ಆಗಿಬಿಡ್ತಿತ್ತು, ಪಾದಯಾತ್ರೆ ಬಿಟ್ಟಿದ್ರೆ ಒಂದು ಸೈಡ್ ಆಗಿಬಿಡ್ತಿತ್ತು. ಜನನು ಹೌದಪ್ಪ ಇವರು ಕಾಂಗ್ರೆಸ್ಗರು ಮೌನ ಆಗಿದ್ದಾರೆ ಅಂದ್ರೆ ಇದರ ಭಾಗಿಯಾದಾರ ಅಂತ ಭಾವ ಬರ್ತಾ ಇತ್ತು. ಹೀಗಾಗಿ ಅದು ಸಹಿತ ಕಾಂಗ್ರೆಸ್ ಪ್ರತಿ ದಿನವೂ ಪ್ರತಿ ಸ್ಥಳದಲ್ಲಿಯೂ ಈ ಒಂದು ಬಿ ಜೆ ಪಿಗರ ಆರೋಪಗಳಿಗೆ ಉತ್ತರ ಕೊಡ್ತಾ ಪ್ರತ್ಯಾರೋಪ ಮಾಡ್ತಾ ಅದೇ ಕಾಲಕ್ಕೆ ಅವರ ದೋಷಗಳನ್ನು ಅವರ ಭ್ರಷ್ಟತೆ ಅವ್ಯವಹಾರಗಳನ್ನು ದಿನನಿತ್ಯ ಹೊರಗೆ ಹಾಕುತ್ತಾ ಅಡ್ವರ್ಟೈಸ್ ಮೂಲಕ ಮತ್ತೆ ಮೂಲಕ ಹಾಕ್ತಾ ಬಂದಿದ್ದಾರೆ. ಬಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಪವರ್ಫುಲ್ಲಾಗಿ ಏನು ಎದ್ದು ಬರಬೇಕಾಗಿತ್ತು ಅದಕ್ಕೆ ಅಡತಡೆಯನ್ನು ಒಡ್ಡುವಲ್ಲಿಯೂ ಯಶಸ್ವಿ ಆಗಿದ್ದಾರೆ ಅಂತ ಇವತ್ತು ನಾವು ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ಈ ಎಲ್ಲ ಅವ್ರ ಮಾತುಗಳಂತ ಹೇಳೋ ಅವಶ್ಯಕತೆ ಎಲ್ಲ ನೋಡ್ತಾ ಇರ್ತೀರಿ ದಿನನಿತ್ಯ ಯಾವ ರೀತಿ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಾರೆ. ಅದು ಅಂತ ಎಲ್ಲರೂ ದಿನನಿತ್ಯ ನೋಡುವಂಥ ವಿಷಯ ಆಗ್ಯದ. ದಿನ ಎದ್ದ ತಕ್ಷಣ ಎದ್ದು ನೋಡೋದು ಇದರಲ್ಲಿ ನಮ್ಮ ನ್ಯೂಸ್ಗಳಲ್ಲಿ, ಅದು ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಅದನ್ನೆಲ್ಲ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕಿಂತಲೂ ಸಿದ್ದರಾಮಯ್ಯನವರು ಇವತ್ತಿನ ಈ ಘಟನೆಯಿಂದಾಗಿ ಅಂದರೆ ಅವ್ರು ಮಾತಾಡಿದ್ದಾಗಿರ್ಬೋದು ಅಥವಾ ತಮ್ಮ ಸಂಘಟಕರು ಎಲ್ಲರೂ ಕುಡ್ಕೊಂಡು ಮಾತಾಡಿದ್ದಾಗಿರ್ಬೋದು, ಬಿ ಜೆ ಪಿಯ ಜೆ ಡಿ ಎಸ್ನ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾಗಿರ್ಬೋದು, ಜೊತೆಗೆ ಪ್ರತ್ಯಾರೋಪ ಮಾಡಿದ್ದಾಗಿರ್ಬೋದು, ಎಲ್ಲನೂ ಇವತ್ತು ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಅದು ಸಹಿತ ಈ ಬಿ ಜೆ ಪಿ ಇರೋಂಗೆ ಒಂದು ಸತ್ಯ ಸುಳ್ಳ ಎಲ್ಲ ಕೂಡಿಸಿ ಮಾತಾಡುವಂಥ ಶಕ್ತಿಯನ್ನು ಪಡ್ಕೊಳ್ಳೋದ, ಅದ್ರಾಗ ಎಷ್ಟು ಸುಳ್ಳದನು ಸತ್ಯದನು ಅದನ್ನು ನಿರ್ಣಯ ಮಾಡೋರು ಯಾರು ಹಲವು ನಾವು ಚರ್ಚೆ ಮಾಡಿದ್ದೀವಿ ಅದನ್ನು. ಯಾಕಂದ್ರೆ ಇದು ಮಾಡಬೇಕಾಗಿತ್ತು. ನ್ಯಾಯಾಂಗನೂ ಇವತ್ತದರಲ್ಲೇ ಸ್ವಮೋಟವಾಗಿ ಪ್ರವೇಶ ಮಾಡ್ತಾ ಇಲ್ಲ. ಹೀಗಾಗಿ ಇನ್ನು ಯಾರಾದರೂ ಕೇಸ್ ಹೋದಾಗ ಅದೇನಾಗ್ತದೆ ನೋಡಬೇಕು. ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಮಾತು ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿಯವರೆಗೆ ಈ ಒಂದು ಕರ್ಣನ ಬತ್ತಳಿಕೆಯಲ್ಲಿ ಸರ್ಪಾಸ್ತ್ರ ಇತ್ತೋ ಅದಕ್ಕೆ ಮತ್ತು ಕರ್ಣ ಸಾಯಿದ್ರೆ ಮಾತ್ರ ಅರ್ಜುನ ಕೊಲ್ಲಕ್ಕೆ ಸಾಧ್ಯಿತ್ತು. ಬಟ್ ಯಾವ ಸ್ವತಃ ಅದ ಅಸ್ತ್ರ ತಾನೇ ಸ್ವತಃ ಹೋದಾಗ ಹೆಂಗೆ ಸಾಹಿತ್ಯದ ಅನ್ನೋದು ನಾವು ನೋಡಿದ್ದೀವಿ. ಇದರ ಅರ್ಥ ಇಷ್ಟೇ ಇಲ್ಲೇ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ದವರು ಮಾಡುವಂಥ ಸರ್ಪಾಸ್ತ್ರದ ಏನು ಆರೋಪಗಳಿದ್ದಾವ ಅವೆಲ್ಲಕ್ಕೂ ಇವತ್ತು ಎಲ್ಲದಕ್ಕೂ ಇವತ್ತು ಈ ನಮ್ಮ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಜೋಡಿ ಪ್ರತ್ಯುತ್ತರ ಕೊಡ್ತಾ ನಡೆದ್ರಿಂದಾಗಿ ಜನ ಆದಷ್ಟು ಎಷ್ಟು ಒಂದು ಇವ್ರ ಪರ ನಿಲ್ಬೇಕಾಯ್ತು ಬಿ ಜೆ ಪಿ ಪರವಾಗಿ ಅಷ್ಟು ನಿಲ್ಲೋದು ಭಾಳ ಕಷ್ಟ ಅಂತ ಮಾತು ಹೇಳ್ತಾರೆ. ಮಾತ್ರ ಹೇಳ್ತಾ ಜೊತೆ ಸಿದ್ದರಾಮಯ್ಯವರು ಈ ಒಂದು ಸಂಘರ್ಷದಲ್ಲಿ ತುರ್ತು ಸರ್ವೈವ್ ಆಗಬಹುದು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಜೊತೆಗೆ ಜನನು ಹೌದಪ್ಪ ಅಡ್ಡಿಲ್ಲ ಕಡೆಗೆ ಏನಾದರೂ ಮಾಡಲಿ ನಮ್ಮ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅನ್ನೋ ಸಮಾಧಾನ ಇವರಲ್ಲದ. ಮತ್ತು ಬಿ ಜೆ ಪಿಗರು ಬಂದ್ರೆ ಈ ಗ್ಯಾರಂಟಿ ಬಂದ್ ಆಗ್ತದೆ ಅನ್ನೋಂಥ ಭಯನೂ ಜನರಿಗೆ ಇರುವುದರಿಂದಾಗಿ ಮೋಸ್ಟ್ಲಿ ಬಿ ಜೆ ಪಿಯವರ ಪಾದಯಾತ್ರೆ ಜೆ ಡಿ ಎಸ್ ಅವರ ಪಾದಯಾತ್ರೆ ಯಶಸ್ವಿ ಆಗೋದು ಭಾಳ ಕಷ್ಟ. ಯಾಕಂದರೆ ಇವರಿಗೆ ಇವರಲ್ಲಿ ಇನ್ನೊಂದು ಉತ್ತರ ಬರಬೇಕಾಗಿದೆ. ಈ ಒಂದು ಗ್ಯಾರಂಟಿಗೆ ಪರ್ಯಾಯ ಏನಾದಪ್ಪ ಇವರಲ್ಲಿ ಅಂತೆ, ಪರ್ಯಾಯ ಅಂದರೆ ಗ್ಯಾರಂಟಿ ಕೊಡಬೇಕು ಇಲ್ಲ ಉದ್ಯೋಗ ಸೃಷ್ಟಿ ಮಾಡಬೇಕು. ಅವೆರಡೂ ಇವ್ರಿಗೆ ಸಾಧ್ಯಲ್ಲ ಅಂದಾಗ ಸಹಜವಾಗಿ ಕಾಂಗ್ರೆಸ್ ಇಡೀ ನಾಡಿನ ತುಂಬ ತನ್ನ ವಿಶ್ವಾಸ ಪ್ರೀತಿ ಬೆಳೆಸ್ಕೊಳ್ಳಿಕ್ಕೆ ಅಂತೇಳಿ ನಮಗೆ ಎಲ್ಲ ಒಂದು ಅನಾಲಿಸಿಸ್ ಮಾಡುವಂಥ ಜನರಿಗೆ ಅನಿಸ್ತಾ ಇದೆ. ಏನಾದರೂ ಆಗಲಿ ಒಟ್ಟಿನಲ್ಲ ಇವತ್ತಿನ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಕೊನೆ ಹಂತದ ಪಾದಯಾತ್ರೆದು ಏನೇನು ಆಗ್ತದೆ ನೋಡೋಣ. ಏನು ಚರ್ಚೆ ಇದ್ದಿದ್ದೇನೆ ನೀವು ನೋಡ್ತಾ ಇರ್ತೀರಿ, ನೋಡ್ತಾ ಇರ್ರಿ, ಹಾಗೆ ನಿಮ್ಮ ಕಾಮೆಂಟನ್ನು ಮಾಡ್ತಾ ಇರ್ರಿ, ಜೊತೆಗೆ ನಿಮ್ಮ ಪರ ಆಗಲಿ ವಿರೋಧ ಆಗಲಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಯಾಕಂದರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ನಿಮ್ಮ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕಾಗಿ ನಿರಂತರ ನೋಡಿ ನೀವು ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀರಿ. ಒಂದು